ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಏಳಿಗೆಗೆ ಮೀಸಲಾದ ಅನುದಾನ ಕ್ರಿಯಾ ಯೋಜನೆಯಲ್ಲಿ ಅನುಮೋದನೆಯಾಗಿಲ್ಲ. ಸುಮಾರು 26,000 ಕೋಟಿ ಬಳಕೆಗೆ ಅಡ್ಡಿಯಾಗಿದೆ ಎಂದು ಭೋಜ್ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ವಡ್ಡರ್ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮುದಾಯದವರ ಏಳಿಗೆಗಾಗಿ, ಪರಿಶಿಷ್ಟ ಜಾತಿಗಳ ಉಪಯೋಜನೆಗಾಗಿ ಮತ್ತು ಬುಡಕಟ್ಟು ಸಮಾಜದ ಉಪಯೋಜನೆಗಾಗಿ ಸುಮಾರು 26,000 ಕೋಟಿ ರೂಪಾಯಿ ಅನುದಾನ ಬಳಕೆಗೆ ಕೋವಿಡ್ ಅಡ್ಡಿಯಾಗಿದೆ ಎಂದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಒದಗಿಸಲು ಈ ಅನುದಾನ ಬಳಕೆಯಾಗಬೇಕಿದೆ. ಶಾಲಾ ಮಕ್ಕಳಿಗೆ ಆಹಾರದ ಕಿಟ್ ವಿತರಣೆ ಮಾಡಬೇಕು ಎಂಬ ವೇದಿಕೆಯನ್ನು ಕೂಡ ದಲಿತ ಸಂಘಟನೆಗಳ ಒಕ್ಕೂಟ ಸಮಾಜ ಕಲ್ಯಾಣ ಇಲಾಖೆಯ ಮುಂದಿಟ್ಟಿದೆ. ಲಾಕ್ಡೌನ್ ನೆಪವೊಡ್ಡಿ ಅನುದಾನ ವಿಳಂಬ ಮಾಡುತ್ತಿದ್ದಾರೆ ಎಂದು ರಾಜೇಂದ್ರ ಪವಾರ್ ಬೇಸರ ವ್ಯಕ್ತಪಡಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರಿಗೆ ನೇರವಾಗಿ ಆಹಾರದ ಕಿಟ್, ಧನಸಹಾಯ, ಚಿಕಿತ್ಸಾ ವೆಚ್ಚ ಭರಿಸುವುದಕ್ಕೆ ಎಸ್ಪಿಎಸ್ಸಿ ಮತ್ತು ಟಿಎನ್ಪಿ ಅನುದಾನ ಬಳಕೆ ಮಾಡಬೇಕು. ಅದಕ್ಕೆ ಪೂರಕವಾಗಿ ಕ್ರಿಯಾ ಯೋಜನೆಯಲ್ಲಿ ಬದಲಾವಣೆಗಳನ್ನು ತಂದು ಅನುಮೋದನೆಯನ್ನು ನೀಡಬೇಕೆಂದು ಭೋಜ್ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ವಡ್ಡರ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಕುರಿತಾಗಿ ತಮ್ಮ ಅಳಲನ್ನು ಐಸಿಬಿ ಸುದ್ದಿವಾಹಿನಿಯೊಂದಿಗೆ ಅವರು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಮೀಸಲಾದ ಅನುದಾನ ಎಸ್ಸಿಪಿ ಟಿಎಸ್ಪಿ ಅಂತ ಕರೀತಾರೆ. ಆ ಅನುದಾನ ಏಪ್ರಿಲ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ಕ್ರಿಯಾ ಯೋಜನೆ ಮಾಡಿ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಆದರೆ ಇನ್ನೂವರೆಗೆ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯಬೇಕಾದಂಥ ಪರಿಷ್ಕೃತ ಸಭೆ, ಅಂದರೆ ಅದಕ್ಕೆ ಅನುಮೋದನೆ ಕೊಡುವಂಥ ಒಂದು ಸಭೆ ಇರ್ತದೆ, ಆ ಸಭೆಯನ್ನು ಇನ್ನೂವರೆಗೆ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ 26,000 ಕೋಟಿ ರೂಪಾಯಿಗಳ ಹಣ ಇವತ್ತು ಕ್ರಿಯಾ ಯೋಜನೆಗೆ ಅನುಮೋದನೆ ಇಲ್ಲ ಕಾರಣಕ್ಕಾಗಿ ಪೆಂಡಿಂಗ್ ಇದೆ. ಆ ಕಾರಣಕ್ಕಾಗಿ ದಲಿತ ಒಕ್ಕೂಟಗಳ ಸಂಘಟನೆ ಕರ್ನಾಟಕ ನಾವೆಲ್ಲರೂ ಕೂಡಿಕೊಂಡು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂದರೆ ಯಾವ ಪರಿಸ್ಥಿತಿಯಲ್ಲಿ 26,000 ಕೋಟಿ ಎಸ್ಸಿಪಿ ಟಿಎಸ್ಪಿಯ ಹಣ ಆದಷ್ಟು ಬೇಗನೆ ತಾವೊಂದು ಅನುಷ್ಠಾನ ಮಾಡಬೇಕಂತ ಮುಖ್ಯಮಂತ್ರಿಯವರಿಗೆ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಇರತಕ್ಕಂಥ ಎಲ್ಲ ಸಚಿವರ ಗಮನಕ್ಕೆ ತಂದು ಆದಷ್ಟು ಬೇಗನೆ ಒಂದು ಕ್ರಿಯಾ ಯೋಜನೆಗೆ ಅನುಷ್ಠಾನಗೊಳಿಸುವ ಸಭೆಯನ್ನು ಮಾಡಬೇಕಂತ ನಾವು ದಲಿತ ಒಕ್ಕೂಟಗಳ ಮಹಾಸಭೆಯ ಸಂಘಟನೆ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಇವತ್ತಿನ ದಿವಸ ತಮಗೆ ಹೇಳಬೇಕಾದ್ರೆ ಈ ವರ್ಷ ಎಸ್ಸಿಪಿ ಯೋಜನೆಯಡಿಯಲ್ಲಿ 18,33,00,000, ಅದೇ ರೀತಿಯಾಗಿ ಬುಡಕಟ್ಟು ಜನಾಧಾರಕ್ಕೆ ಸೇರಿರ್ತಕ್ಕಂಥ ಟಿಎಸ್ಪಿ 7,07,67,00,000, ಹೀಗೆ ಸೇರಿ ಅನುದಾನ ಎಲ್ಲ ಟೋಟಲ್ 26,000 ಕೋಟಿ ಅನುದಾನ ಆಗುತ್ತದೆ. ಆ ಅನುದಾನ ಸಮಾಜ ಕಲ್ಯಾಣ ಇಲಾಖೆಯವರು ಏಪ್ರಿಲ್ನಲ್ಲಿ ಇವತ್ತು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿದರೂ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಪರಿಷ್ಕೃತ ಸಭೆ, ಅಂದರೆ ಅನುಮೋದನೆ ಕೊಡ್ತಕ್ಕಂಥ ಒಂದು ಸಭೆ ಇರ್ತದೆ, ಆ ಸಭೆ ಆಗಿಲ್ಲ. ಆ ಕಾರಣಕ್ಕಾಗಿ ಇವತ್ತಿಂದು ಸರ್ಕಾರದವರು ಕೊರೋನಾ ಇದೆ ಎಂದು ನೆಪ ಒಡ್ಡಿ ಆ ಒಂದು ಬರ್ತಕ್ಕಂಥ ದಲಿತರಿಗೆ ಬರ್ತಕ್ಕಂಥ ಹಣವನ್ನು ಇವತ್ತು ಮುಂದಿಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಯಾವುದೇ ದಲಿತರಿಗೆ ಸೇರಬೇಕಾದಂಥ ಹಣ ಯಾವ ಯೋಜನೆಗೂ ಆಗಬಾರ್ದು. ಯಾಕಂದರೆ ಅವರಿಗೆ ಸಿಗಬೇಕಾದಂಥ ಹಣ ಅವ್ರಿಗೆ ಸಿಗಬೇಕಂತ ನಮ್ಮ ವಿಚಾರ. ಕೋವಿಡ್ ಇದ್ದ ಕಾರಣಕ್ಕಾಗಿ ವಿಳಂಬ ಆಗಿದೆ, ಅದನ್ನು ನಾವು ಮಾನ್ಯ ಮಾಡ್ತೇವೆ. ಆದ್ರೂ ಕೂಡ ಇವತ್ತು ತಾವು ವಿಚಾರ ಮಾಡಬೇಕಾದ್ರೆ ಇವತ್ತು ಲಾಕ್ಡೌನ್ ಸಮಯದಲ್ಲಿ ಸರ್ಕಾರದ ಅನೇಕ ಸಭೆಗಳು ನಡೀತಾ ಇದೆ, ಆದರೆ ಈ ಸಭೆಯನ್ನು ಯಾಕೆ ನಡೆಸ್ತಾ ಇಲ್ಲ? ಈ ಸಭೆಯನ್ನು ನಡೆಸಿದರೆ ದಲಿತರಿಗೆ ಸಿಗಬೇಕಾದಂಥ ಸಬ್ಸಿಡಿ ಹಣ ಇರ್ಬೋದು, ಸಮಾಜ ಕಲ್ಯಾಣ ಇರ್ಬರ್ತಕ್ಕಂಥ ಹುಡುಗರು ಸಿಗತಕ್ಕಂಥ ಸ್ಕಾಲರ್ಶಿಪ್ ಇರ್ಬೋದು, ಇನ್ನಿತಕ್ಕ ಇರಿಗೇಷನ್ ಡಿಪಾರ್ಟ್ಮೆಂಟ್ ದಲಿತರಿಗಾಗಿ ಒಂದು ರಸ್ತೆಗಳ ನಿರ್ಮಾಣ ಮಾಡಿರ್ಬೋದು, ಪಿ ಡಬ್ಲ್ಯೂ ಡಿಯಲ್ಲಿ ಒಂದು ದಲಿತರ ವಸತಿಯಲ್ಲಿ ಒಂದು ಪವರ್ ಬ್ಲಾಕ್ ಕುಣಿಸೋದಿರ್ಬೋದು, ಅನೇಕ ಕೆಲಸಗಳು ಕೂಡ ಇವತ್ತು ಎಸ್ಸಿಪಿ ಟಿಎಸ್ಪಿಯಲ್ಲಿ ಮಾಡ್ತಕ್ಕಂಥ ಸಾಕಷ್ಟು ಒಂದು ಯೋಜನೆಗಳಿರ್ತವೆ, ಅವೆಲ್ಲವೂ ಕೂಡ ಇವತ್ತು ಪೆಂಡಿಂಗ್ ಇಟ್ಟಿದ್ದಾರೆ ಸರ್ಕಾರ ಮಟ್ಟದಲ್ಲಿ. ಮೊನ್ನೆ ನಮ್ಮ ದಲಿತ ಒಕ್ಕೂಟದ ಮಹಾ ನಮ್ಮ ಲೀಡರ್ ಆಗಿರ್ತಕ್ಕಂಥ ಶಂಕರ್ ಮಾವಳಿಯವರು ಕೂಡ ಒಂದು ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿ ಜೊತೆ ಚರ್ಚೆ ಮಾಡಿದಾಗ ಆ ಅಧಿಕಾರಿಗಳು ಏನಂದು ಹೇಳಿದ್ರಂದ್ರೆ, ಇವತ್ತು ನಾವು ಏಪ್ರಿಲ್ನಲ್ಲಿ ಆ ಕ್ರಿಯಾ ಯೋಜನೆಗೆ ಒಂದು ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ಪರಿಷ್ಕೃತ ಸಭೆಯಲ್ಲಿ ಆ ಯೋಜನೆಗೆ ಒಂದು ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಟ್ಟರೆ ಆದಷ್ಟು ಬೇಗನೆ ನಾವು ಚಾಲನೆಯನ್ನು ಮಾಡ್ತೇವೆ ಅಂತ ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ನಮ್ಗೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು 26,000 ಕೋಟಿ ರೂಪಾಯಿ ಎಸ್ಸಿಪಿಟಿಎಸ್ಸಿ 20 ಮತ್ತು 21ನೇ ಸಾಲಿನ ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳು ಗಮನ ಹರಿಸಿ ಸಭೆಯನ್ನು ಮಾಡಿ ಅನುಷ್ಠಾನ ಮಾಡಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ಮತ್ತೊಂದು ವಿಷಯ ಏನಂದರೆ, ನಾಳೆ
31/5/2021 ದಲಿತ ಒಕ್ಕೂಟಗಳ ಮಹಾಸಭೆ ಕರ್ನಾಟಕ ಇವರು ಎಲ್ಲ ನಮ್ಮ ದಲಿತ ಮುಖಂಡರಿರ್ಬೋದು, ದಲಿತ ಕಾರ್ಯಕರ್ತರಿರ್ಬೋದು, ದಲಿತ ಬುಡಕಟ್ಟು ಜನಾಂಗದವರು ಎಲ್ಲರಿಗೂ ಆದೇಶ ಮಾಡಿದ್ದಾರೆ. ಏನಂದರೆ ತಾವಿದ್ದಲ್ಲೇ ಊರಲ್ಲಿರ್ಬೋದು, ತಾಲೂಕಲ್ಲಿರ್ಬೋದು, ಜಿಲ್ಲಾದಲ್ಲಿರ್ಬೋದು, ಜಿಲ್ಲಾಧಿಕಾರಿಗಳಿಗೆ, ಪಿ ಡಿ ಒಗಳು, ಗ್ರಾಮ ಪಂಚಾಯತಿ ಪಿ ಡಿ ಒಗಳಿಗೆ, ಸಂಬಂಧಪಟ್ಟ ತಹಶೀಲ್ದಾರ್ಗಳಿಗೆ, ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೊಡಬೇಕಂತ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಮುಖಾಂತರ ನಾ ಎಲ್ಲ ದಲಿತರಿಗೆ ಒಂದು ಮನವಿ ಮಾಡ್ತಾ ಇದ್ದೇನೆ. ನಾಳೆನೇ ತಮ್ಮ ಮನವಿ ಪತ್ರವನ್ನು ಬರೆದು ನಮಗೆ ಸೇರಬೇಕಾದಂಥ 26 ಕೋಟಿ ಹಣವನ್ನು ಆದಷ್ಟು ಬೇಗನೆ ಅನುಮೋದನೆ ಮಾಡಬೇಕಂತ ಒಂದು ಪತ್ರವನ್ನು ಮುಖಾಂತರ ಪಿ ಡಿ ಒಗೆ ಇರ್ಬೋದು, ತಹಶೀಲ್ದಾರ್ಗೆ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಕೊಡುವಂಥ ವ್ಯವಸ್ಥೆ ಎಲ್ಲರೂ ಮಾಡಬೇಕಂತ ತಮ್ಮ ಮುಖಾಂತರ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ.